ಕಾಂಗ್ರೆಸ್ ಒಡ್ಡಿದಂತ ಮಂತ್ರಿ ಸ್ಥಾನದ ಆಮಿಷಕ್ಕಾಗಿ ಹಾಗಾದ್ರೆ ಜೆಡಿಎಸ್ ಅನ್ನ ಬಿಟ್ಬಿಟ್ರ ಶ್ರೀನಿವಾಸ್ ಗೌಡ ಅವರು ಮಂತ್ರಿ ಪದವಿಗಾಗಿ ಸ್ಪರ್ಧೆಯಿಂದ ದೂರ ಉಳಿದ್ರ ಶ್ರೀನಿವಾಸ್ ಗೌಡ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರ ಶ್ರೀನಿವಾಸ್ ಗೌಡ ಅವರು ಸಚಿವರಾಗ್ತಾರ ಇಂಥದ್ದೊಂದು ಮಾತನ್ನ ಅವರು ಬೆಂಬಲಿಗರ ಜೊತೆ ಮಾತನಾಡಿರೋದನ್ನ ಈಗಾಗಲೇ ನೀವು ಕೇಳಿದ್ರಿ ಕಳೆದ ಬಾರಿ ಮಾಡಿರುವಂತ ಸಾಲನೆ ಇನ್ನೂ ನಾನು ತೀರಿಸಿಲ್ಲ ಈ ಬಾರಿ ಮಂತ್ರಿ ನಾನು ಆಗ್ತೀನಿ ಎಂಎಲ್ಸಿ ಮಾಡಿ ನನ್ನ ಮಂತ್ರಿ ಮಾಡ್ತಾರೆ ಅಂತ ಸಾಕಷ್ಟು ಭರವಸೆಯಿಂದ ಅವರು ಮಾತನಾಡಿದ್ದಾರೆ ಶ್ರೀನಿವಾಸ್ ಗೌಡ ಅಂತ ನಾವು ಹೇಳ್ತಾ ಇದ್ವಿ ಅಂತ ಬೆಂಬಲಿಗ ಹೇಳಿದಂತ ಸಂದರ್ಭದಲ್ಲಿ ಹೌದು ನಾನೇ ಮಾಡ್ತಾ ಇರೋದು ಅಂತ ಹೇಳು ಅಂತ ಶ್ರೀನಿವಾಸ್ ಗೌಡ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಮಂತ್ರಿ ಮಾಡ್ತಾರೆ ಅನ್ನುವಂತ ಒಂದು ಆಸೆಗೆ ಏನಾದರೂ ಅವರು ಈ ಕ್ಷೇತ್ರವನ್ನ ಬಿಟ್ಕೊಟ್ರ ಸಿದ್ದರಾಮಯ್ಯ ಅವರಿಗೆ ಅನ್ನುವಂತ ಪ್ರಶ್ನೆ ಈಗ ಸಹಜವಾಗಿ ಕಾಡ್ತಾ ಇದೆ ಕೋಲಾರದಿಂದ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ ನಂತರ ಆಗಿರುವಂತ ಬೆಳವಣಿಗೆ ನಿಮ್ಮ ಕನಸಿನ ಬಿಸಿನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸಿನೆಸ್ ಲೋನ್ ಕೊಡ್ತಿಲ್ವಾ ಬಿಸಿನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇದಾಗಿದೆ ಸುಮಾರು 17 ಕೋಟಿ ಖರ್ಚು ಮಾಡಿದ್ದೀನಿ ಕಳೆದ ಬಾರಿ ಅದರ ಸಾಲನೆ ನಾನು ತೀರಿಸಿಲ್ಲ ಈ ಬಾರಿ ನನ್ನನ್ನ ಎಂಎಲ್ಸಿ ಮಾಡಿ ಮಂತ್ರಿ ಮಾಡ್ತಾರೆ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಅವರು ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಅಥವಾ ಜೆಡಿಎಸ್ ಅನ್ನ ತೊರೆಯೋದಕ್ಕೆ ಇದೇ ಕಾರಣ ಅನ್ನುವಂತ ಒಂದು ಡೌಟ್ ಅಂತ ಸಹಜವಾಗಿ ಈಗ ಎದ್ದಿರುವಂತದ್ದು ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್ ಈಗ ಗಮನಿಸಬಹುದು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಸಿದ್ದರಾಮಯ್ಯ ಅವರು ಕ್ಷೇತ್ರವನ್ನ ಘೋಷಣೆ ಮಾಡಿದ ನಂತರ ಈ ಆಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಶ್ರೀನಿವಾಸ್ ಗೌಡ ಅವರು ಮಂತ್ರಿ ಆಗಬೇಕು ಅಂತಾನೆ ಕ್ಷೇತ್ರವನ್ನ ಬಿಟ್ಕೊಟ್ರ ಹಾಗಾದ್ರೆ ಅಂತ ಹೌದು ಲೀನಾಶ್ರೀ ಇದು ಏನು ಶ್ರೀನಿವಾಸ್ ಗೌಡರು ಹೇಳಿರುವಂತ ಮಾತು ನೂರು ಸತ್ಯ ಅಂತ ಕೂಡ ಇಲ್ಲಿನ ಕ್ಷೇತ್ರದ ಜನ ಒಪ್ಪಿಕೊಳ್ಳುವಂತ ಪರಿಸ್ಥಿತಿಯಲ್ಲಿದ್ದಾರೆ ಯಾಕೆಂತಂದ್ರೆ ಶ್ರೀನಿವಾಸ್ ಗೌಡರು ಈ ಸರಿ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ನಲ್ಲಿ ಏನು ನಾವು ನಿಮ್ಮನ್ನ ಎಂಎಲ್ಸಿ ಮಾಡ್ತೀವಿ ಆ ನಂತರ ಸರ್ಕಾರ ನಮಗ್ ಬಂದಿದ ತಕ್ಷಣ ನಿಮ್ಮನ್ನ ಮಂತ್ರಿ ಕೂಡ ಮಾಡ್ತೀವಿ ಅನ್ನುವಂತ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಈ ಸರಿ ಸಿದ್ದರಾಮಯ್ಯನವರಿಗೆ ನಾವು ಕ್ಷೇತ್ರ ಬಿಟ್ಕೊಟ್ಟಿದ್ದೇನೆ ಅವ್ರ ಗೆಲುವುಗೋಸ್ಕರ ಓಡಾಡ್ತೇನೆ ಅವ್ರ ಗೆದ್ದರೂ ಕೂಡ ಕೋಲಾರ ಜಿಲ್ಲೆಯ ಜವಾಬ್ದಾರಿ ನನಗೆ ಸಿಗುತ್ತೆ ಹಾಗಾಗಿ ನಾನು ಮಂತ್ರಿ ಆಗೋದು ಇದು ಗ್ಯಾರಂಟಿ ಅನ್ನುವಂಥದ್ದನ್ನ ಅವರು ಕಾರ್ಯಕರ್ತರ ಜೊತೆ ಸಂಭಾಷಣೆಯಲ್ಲಿ ಮಾತಾಡುವಾಗ ಸ್ಪಷ್ಟಪಡಿಸಿದ್ದಾರೆ ಮತ್ತು 17 ಕೋಟಿ ರೂಪಾಯಿಗಳನ್ನ ನಾನು ಕಳೆದ ಚುನಾವಣೆಯಲ್ಲಿ ನಾನು ಖರ್ಚು ಮಾಡಿ ನಾನು ಸಾಕ್ಷನಾಗಿದ್ದೇನೆ ಆ ಒಂದು ಸಾಲದ ಹೊರೆ ಕೂಡ ನನ್ನ ತಲೆ ಮೇಲೆ ಇದೆ ಅದನ್ನು ಕೂಡ ನಾನು ತೀರ್ಕೊಳ್ಳುವಂಥದ್ದು ಕಷ್ಟ ಆಗಿದೆ ಅನ್ನೋದನ್ನು ಕೂಡ ಅವರು ಕಾರ್ಯಕರ್ತರ ಜೊತೆ ನಲ್ಲಿ ಮಾತಾಡುವಾಗ ಹೇಳ್ತಾರೆ ಹಾಗಾಗಿ ನೋಡಬಹುದ್ರೆ ಶ್ರೀನಿವಾಸ್ ಗೌಡರು ರಾಜಕಾರಣದಲ್ಲಿ ಸುಮಾರು 30 ವರ್ಷಗಳ ರಾಜಕಾರಣದಲ್ಲಿ ಅವರು ಸುಳ್ಳು ಹೇಳುವಂಥದ್ದು ಬಹಳಷ್ಟು ಕಡಿಮೆ ಅಂತಾನೆ ನಾವು ಈ ಕ್ಷೇತ್ರದ ಜನ ನಂಬ್ತಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಇದಕ್ಕೆ ಮುಂಚೆ 4 ವರ್ಷದ ಹಿಂದ್ಗಡೆ ಬಿಜೆಪಿ ಅವರು ನನ್ನ ಮನೆಗೆ ಬಂದ್ರು ಪಕ್ಷಕ್ಕೆ ಬನ್ನಿ ಅಂತ ಹೇಳಿದ್ರು ಜೆಡಿಎಸ್ ನ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಬಂದ್ರೆ ನಿಮ್ಮನ್ನ ನಾವು ಬಿಜೆಪಿ ಟಿಕೆಟ್ ಕೊಟ್ಟು ನಾವು ಗೆಲ್ಲಿಸ್ಕೊಳ್ತೇವೆ ನಿಮ್ಮನ್ನ ಮಂತ್ರಿ ಮಾಡ್ತೇವೆ ಅಂತ ಹೇಳಿದ್ರು ನಮ್ಮ ಮನೆಗೆ ಬಂದು 5 ಕೋಟಿ ರೂಪಾಯಿಗಳ ಹಣ ಕೂಡ ನಾನು ನನಗೆ ಕೊಟ್ಬಿಟ್ಟು ಹೋದ್ರು ಅಂತ ಅವರು ಬಹಿರಂಗ ಪಡಿಸಿದ್ರು ಆ ಒಂದು ವಿಚಾರದಲ್ಲಿ ಇವತ್ತು ಕೂಡ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದುವರೆದು ಹೇಳಬೇಕಂತಂದ್ರೆ ಬಿಜೆಪಿ ಅವರು ಏನು ಆ ಒಂದು ಹಣದ ಆಮಿಷ ಒಡ್ಡಿದ್ದು ಶ್ರೀನಿವಾಸ್ ಗೌಡರಿಗೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಅವರು ಕೂಡ ಈ ಸರಿ ಕೋಲಾರ ಕ್ಷೇತ್ರವನ್ನ ಸಿದ್ದರಾಮಯ್ಯ ಅವರಿಗೆ ನೀವು ಬಿಟ್ಕೊಟ್ಟಿದ್ದೆ ಆದ್ರೆ ನಿಮ್ಮನ್ನ ಜೆಡಿಎಸ್ ನಿಂದ ಹೊರಗಡೆ ಕರ್ಕೊಂಡ್ ಬರ್ತೇವೆ ಆ ನಂತರ ನಾವು ಎಂಎಲ್ಸಿ ಮಾಡ್ತೇವೆ ಆ ನಂತರ ಸರ್ಕಾರ ಬಂದ ನಂತರ ನಿಮ್ಮನ್ನ ಕೋಲಾರ ಜಿಲ್ಲೆ ಸಂಬಂಧಪಟ್ಟಂಗೆ ನಿಮ್ಮನ್ನ ಮಂತ್ರಿ ಮಾಡ್ತೇವೆ ಅನ್ನೋ ಒಂದು ಆಮಿಷ ಒಡ್ಡಿದ್ದಾರೆ ಆ ಆಮಿಷಿಗೆ ಶ್ರೀನಿವಾಸ್ ಗೌಡರು ಒಂದು ರೀತಿಯಲ್ಲಿ ಬಲಿ ಆಗಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಜೆಡಿಎಸ್ ನ ಬಿಟ್ಟು ಹೊರಗಡೆ ಬಂದಿದ್ದಾರೆ ಜೆಡಿಎಸ್ ಸಂಬಂಧ ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ ಅವ್ರ ಮುಖ ಮಾಡಿದ್ದಾರೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಈ ಕ್ಷೇತ್ರವನ್ನ ಏನು ಅವ್ರನ್ನ ಗೆಲ್ಸೋದಕ್ಕೋಸ್ಕರ ಪಳ ಸುತ್ತಿದ್ದೀವಿ ಅನ್ನೋಂಥದ್ದು ಅವ್ರ ಮಾತುಗಳು ಸ್ಪಷ್ಟವಾಗಿದೆ ಹಾಗಾಗಿ ನೋಡಕ್ಕೋದ್ರೆ ರಾಜಕಾರಣದಲ್ಲಿ ಈ ಆಮಿಷದ ರಾಜಕಾರಣ ಏನಿತ್ತು ಇದನ್ನ ಪ್ರಬಲವಾಗಿ ವಿರೋಧಿಸ್ತಾ ಇದ್ದಂತ ಶ್ರೀನಿವಾಸ್ ಗೌಡರು ಈ ಜಿಲ್ಲೆಯಲ್ಲಿ ಕಳಕ ಇಲ್ಲದೆ ಇದ್ದಂತ ಒಂದು ರಾಜಕಾರಣ ಮಾಡ್ತಾ ಇದ್ದಂತ ಶ್ರೀನಿವಾಸ್ ಗೌಡರು ಇವತ್ತು ಕಾಂಗ್ರೆಸ್ ಅವರು ಒಡ್ಡಿದ ಆಮಿಷಕ್ಕೆ ಬಲಿ ಆದ್ರ ಅನ್ನುವಂಥದ್ದು ಇಲ್ಲಿನ ಕಾರ್ಯಕರ್ತರಲ್ಲಿ ಬಹಳವಾಗಿ ನೋವುಂಟು ಮಾಡಿರುವಂತ ಪ್ರಶ್ನೆ ಆಗಿದೆ ಈ ಒಂದು ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಏನು ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯಲ್ಲಿ ಶ್ರೀನಿವಾಸ್ ಗೌಡರು ಯಾರ ಪರವಾಗಿ ಮತ ಕೇಳ್ತಾರೆ ಅವರಿಗೆ ಯಾವ ರೀತಿಯಾದಂತಹ ಫಲಿತಾಂಶ ಕೊಡಬಹುದು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಲೀನಾ ಥ್ಯಾಂಕ್ ಯು ಶ್ರೀನಿವಾಸ್ ಮೂರ್ತಿ ನಿಮ್ಮ ಕನಸಿನ ಬಿಸಿನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸಿನೆಸ್ ಲೋನ್ ಕೊಡ್ತಿಲ್ವಾ ಬಿಸಿನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ